ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ನಡೆದ ಪ್ರತಿಭಟನೆಗೆ ಪ್ರತಿಯಾಗಿ ಶಾಲಾಡಳಿತ ಮಂಡಳಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶಾಸಕ ವೇದವ್ಯಾಸಕ ಮತ್ತು ಶಾಸಕ ಭರತ್ ಶೆಟ್ಟಿ ಸೇರಿದಂತೆ ಐವರು ಪ್ರಮುಖರು ಹಾಗೂ ಇತರರ ಮೇಲೆ ಪಾಂಡೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ವಿಚಾರ ಈಗ ಬಿಜೆಪಿ ಹಾಗೂ ಸಂಘ ಪರಿವಾರದಲ್ಲಿ ಆಕ್ರೋಶ ಮೂಡಿಸಿದ್ದು ಇದು ಕಾಂಗ್ರೆಸ್ ಕುತಂತ್ರ ರಾಜಕಾರಣ ಅಂತ ಆರೋಪಿಸಿದೆ ಈ ವಿಚಾರವಾಗಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಸಾರ್ವಜನಿಕರ ಹಾಗೂ ಪೋಷಕರ ಹೋರಾಟಕ್ಕೆ ಬೆಂಬಲ ನೀಡಿದ ಶಾಸಕರ ಮೇಲೆ ಕೇಸು ದಾಖಲಿಸಿದ್ದು ತಪ್ಪು ಅಂತ ಹೇಳಿದ್ದಾರೆ ಶಿಕ್ಷಕಿಯನ್ನು ಅಮಾನತು ಮಾಡೋದು ಬಿಟ್ಟು ಕಾನೂನು ಕ್ರಮ ಕೈಗೊಂಡ ಡಿಡಿಪಿಎ ವರ್ಗಾವಣೆಯನ್ನು ಖಂಡಿಸಿದ್ದಾರೆ ಕೇಸ್ ವಾಪಸ್ ಪಡೀಬೇಕು ಹಾಗೂ ಡಿಡಿಪಿ ವರ್ಗಾವಣೆ ರದ್ದು ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಬೇಡಿಕೆ ಈಡೇರದಿದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ ನನಗೇನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಡಿ ಪಿ ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ ಇವತ್ತು ಒಂದು ಶಾಸಕರು ಜನಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರಶೆಟ್ಟಿ ಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ದಾಖಲು ಮಾಡತಕ್ಕಂಥ ಪ್ರಕ್ರಿಯೆ ನಡೆದಿದೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬಿಡ್ಲಿಕ್ಕೆ ಹೋಗುವುದಿಲ್ಲ ನಾವು ಕಾಂಗ್ರೆಸ್ ಸರ್ಕಾರದಾದರೂ ಭಿಕ್ಷೆ ಬೇಡೋದಿಲ್ಲ ಈ ಕಾನೂನನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನ ಹಿಂದೂ ದಮನಿಕ ನೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ವಿರೋಧವನ್ನು ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ ಕ್ರೈಸ್ತ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು ಮತ್ತು ಈ ಇವತ್ತು ನಮ್ಮ ಎರಡೇ ಇದೆ ಒಂದು ಆ ಅಧಿಕಾರಿಯನ್ನು ವಾಪಸ್ತಾನೆ ಎರಡನೇದು ನಮ್ಮ ಶಾಸಕರುಗಳ ಮೇಲೆ ನಮ್ಮ ನಗರ ಪಾಲಿಕೆ ಮೇಲೆ ಸದಸ್ಯರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತಗೊಳ್ಳಿ ಮೂರನೇದು ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ಏನೋ ತನ್ನ ಮೇಲೆ ಕೇಸು ದಾಖಲಿಸಿರುವ ವಿಚಾರಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ನನ್ನ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಕಾಂಗ್ರೆಸ್ನವರ ಮನಸ್ಥಿತಿಯನ್ನ ಸೂಚಿಸುತ್ತೆ ಅಂತ ಹೇಳಿದ್ದಾರೆ ನನ್ನ ವ್ಯಾಪ್ತಿಯಲ್ಲಿ ಘಟನೆ ನಡೆದಾಗ ಆ ಸ್ಥಳಕ್ಕೆ ಹೋಗೋದು ನನ್ನ ಕರ್ತವ್ಯ ಎಂದು ಹೋಗಿದ್ದೆ ಆದ್ರೆ ಮುಂಜಾನೆಯಿಂದ ಸಂಜೆಯವರೆಗೂ ಶಾಲೆಯವರು ನನ್ನನ್ನು ಭೇಟಿ ಮಾಡಲು ಬರಲಿಲ್ಲ ಸಂಜೆ ಶಾಲೆ ಬಿಟ್ಟ ಬಳಿಕ ಮಕ್ಕಳು ಜಯ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಶ್ರೀರಾಮ್ ಘೋಷಣೆ ಕೂಗೋದು ತಪ್ಪಾ ಅವರು ಪ್ರಶ್ನೆ ಮಾಡಿದ್ದಾರೆ ಶಾಲೆಗೆ ಕಾಂಗ್ರೆಸ್ ನಿಯೋಗ ಎಡಪಕ್ಷಗಳ ನಿಯೋಗ ಭೇಟಿ ನೀಡಿ ಮಾತನಾಡಿಸಿದೆ ಆದ್ರೆ ಯಾರಾದರೂ ಮಕ್ಕಳು ಹಾಗೂ ಪೋಷಕರನ್ನ ಮಾತನಾಡಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಕ್ಷೇತ್ರದ ಶಾಲೆ ನೂರಾರು ಜನರು ಅಲ್ಲಿ ನಿಂತು ಪ್ರತಿಭಟನೆ ಹೋರಾಟ ಆಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಸ್ಥಳೀಯ ಶಾಸಕನಾಗಿ ಅವರು ಕರೆ ಮಾಡಿ ಪ್ರತಿಭಟನೆ ಆಗ್ತಾ ಇದೆ ತಾವು ಬರಬೇಕು ಅಂತ ಹೇಳೋದನ್ನು ಹೇಳಿದಾಗ ಶಾಸಕನಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಅಧಿಕಾರ ನನಗಿಲ್ವ ಅಥವಾ ಶಾಸಕನಾಗಿ ನಾನು ಅಲ್ಲಿ ಹೋದದು ತಪ್ಪಾ ಯಾವುದೇ ಘಟನೆಗಳಾಗುವಂಥ ಸಂದರ್ಭದಲ್ಲಿ ಶಾಸಕನಾಗಿ ಸಾರ್ವಜನಿಕರು ನೂರಾರು ಜನ ಸೇರಿ ಜನಪ್ರತಿನಿಧಿಗಳನ್ನು ಕರೀತಾರೆ ಜನಪ್ರತಿನಿಧಿಗಳು ಅಲ್ಲಿ ಹೋಗ್ತಾರೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಪ್ರಾರಂಭದ ಸಂದರ್ಭದಲ್ಲಿ ನನಗೆ ಸತ್ಯಾಸತ್ಯ ತಿಳ್ಕೊಳ್ಳೋ ಮುಂಚೆ ಒಂದು ಸ್ಥಳೀಯ ಶಾಸಕನಾಗಿ ನಾನು ಹನ್ನೊಂದು ಗಂಟೆಯಿಂದ ನಾಲ್ಕು ಮುಕ್ಕಾಲು ತನಕ ಶಾಲೆಯ ಗೇಟ್ ಬಳಿ ಇದ್ದೆ ಅವರ ಹತ್ರ ಮಾತಾಡಬೇಕು ಅಂತೇಳೋದನ್ನು ನಾನು ಕೇಳಿಕೊಂಡಾಗ ಯಾವುದೇ ಶಾಲೆದ ಆಡಳಿತ ಮಂಡಳಿ ನನ್ನನ್ನು ಒಳಗಡೆ ಕರೀಲಿಲ್ಲ ಗೇಟ್ನಿಂದ ಒಳಗಡೆ ಕರೆದು ಶಾಸಕರೇ ನೀವು ಬಂದು ಮಾತಾಡ್ತೀರಾ ಅಂತೇಳೋದನ್ನು ಯಾರೂ ಕೂಡ ನನ್ನನ್ನು ಒಳಗಡೆ ಕರೀಲಿಲ್ಲ ಯಾವ ಡಿ ಡಿ ಪಿ ಐ ಇದನ್ನು ವಿಚಾರಣೆ ಮಾಡಬೇಕು ಆ ಡಿ ಡಿ ಪಿಯನ್ನು ವರ್ಗಾವಣೆ ಮಾಡಿದರೆ ಒಂದು ದಿವಸದೊಳಗಡೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಘಟನೆಗಳಲ್ಲಿ ರಾಮನಿಗೆ ಅವೇಳನ ಮಾಡೇ ಇಲ್ಲ ಅಂತೇಳೋ ರೀತಿಯಲ್ಲಿ ನಾಳೆ ರಿಪೋರ್ಟ್ ಕೊಡ್ತಾರೆ ಇವರು ಡಿ ಡಿ ಪಿ ಮುಖಾಂತರ ಧಾರ್ಮಿಕವಾಗಿ ದೇವರ ನಾವು ಯಾವುದೇ ಸಂದರ್ಭದಲ್ಲಿ ಯ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬೋರೋ ಭಾರತ್ ಮಾತಾಕಿ ಜೈ ಹಾಕ್ತೇವೆ ಜೈ ಶ್ರೀರಾಮ ಹಾಕ್ತೀವಿ ಪ್ರತಿಭಟನೆಯ ಒಂದು ರೀತಿಯ ಒಂದು ವ್ಯವಸ್ಥೆಗಳಾದಾಗ ಆ ರೀತಿ ಆಗುತ್ತೆ ಅದು ಶ್ರೀರಾಮ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯ ರಾಜಕೀಯವಾಗಿ ಬಿ ಜೆ ಪಿ ಜೈ ಅಂತ ನಾವು ನಾವಲ್ಲಿ ಬಿಜೆಪಿ ಪಾರ್ಟಿಗೆ ಏನಾದರೂ ಒಂದು ವಿಚಾರಧಾರೆಗಳನ್ನು ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದೀವಾ ಜೈ ಶ್ರೀರಾಮ್ ಇಡೀ ಹಿಂದೂ ಸಮಾಜದ ಎಲ್ಲ ವ್ಯಕ್ತಿಗಳ ಆರಾಧ್ಯ ಪುರುಷ ರಾಮನ ಬಗ್ಗೆ ಜೈ ಶ್ರೀರಾಮ್ ಹಿಂದೂಗಳು ಹಾಕೇ ಆಗ್ತಾರೆ ಜರೋಸ ಶಾಲೆಯ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತಾ ಇರುವ ಜೊತೆಗೆ ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಫೀಲ್ಡ್ಗೆ ಇಳಿಸಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಎಚ್ಪಿ ನಾಯಕ ಶರಣ್ ಪಂಫೇಲ್ ಮೇಲೆಯೂ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ ನಗರದ ಎಲ್ಲಾ ಪೊಲೀಸ್ ಠಾಣೆಯ ಮುಂದೆ ಫೆಬ್ರವರಿ ಹತ್ತೊಂಬತ್ತರಂದು ಶ್ರೀರಾಮ್ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸುವುದಾಗಿ ವಿಎಚ್ಪಿ ಮುಖಂಡರು ಹೇಳಿದ್ದಾರೆ ಈ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಹಿಂದೂ ಸಂಘಟನೆಯನ್ನು ಸಮಾಜವನ್ನು ದಮನಿಸಲಿಕ್ಕೆ ರಾಮನಿಗೆ ಅನ್ಯಾಯ ಮಾಡುವವರಿಗೆ ಪರವಾಗಿರುವಂತಹ ಸರ್ಕಾರ ರಾಮನನ್ನ ವಿರೋಧ ಮಾಡುವವರಿಗೆ ನಮ್ಮ ಹಿಂದೂ ಧರ್ಮವನ್ನು ವಿರೋಧ ಮಾಡುವವರ ಪರವಾಗಿ ಇವತ್ತು ಕೆಲಸವನ್ನು ಮಾಡ್ತದೆ ಎನ್ನುವುದು ಇವತ್ತು ಸಾಬೀತಾಗಿದೆ ಹಾಗಾಗಿ ಏನು ಇಬ್ಬರು ಶಾಸಕರಿರಬಹುದು ಇಬ್ಬರು ಮಾನವ ಸದಸ್ಯರಿರಬಹುದು ಹಾಗೆಯೇ ನಮ್ಮ ನಾಯಕರಾದಂಥ ಶರಣ್ ಪಂಪೇಲ್ ಇವರ ಮೇಲೆ ಅವರು ಕೇಸನ್ನು ದಾಖಲೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಹಾಗೂ ಇದರ ವಿರುದ್ಧ ಹತ್ತೊಂಬತ್ತನೇ ತಾರೀಕು ನಮ್ಮ ಹಿಂದೂ ಸಮಾಜದ ಬಂಧುಗಳು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳ ವಿಶೇಷವಾಗಿ ಪಾಂಡೇಶ್ವರ ಠಾಣೆಯ ಹಾಗೆ ನಮ್ಮ ಏನು ಮಂಗಳೂರು ನಗರದ ಮುಂದುಗಡೆ ಜಯ ಶ್ರೀರಾಮ್ ಘೋಷಣೆಯೊಂದಿಗೆ ನಾವು ಧರಣಿಯನ್ನ ಮಾಡಲಿಕ್ಕಿದ್ದೇವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಡಿಪಿ ಪಿ ಅವರ ವರ್ಗಾವಣೆ ಆಗಿರೋದು ಕೂಡ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಆಕ್ರೋಶಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ನ್ಯಾಯಯುತವಾಗಿ ತನಿಖೆ ನಡೆಯಲಿ ಅಂತ ಸಮಾನ ಮನಸ್ಕ ಸಂಘಟನೆಗಳು ಆಗ್ರಹಿಸಿದೆ ಚುನಾವಣೆಯ ಸಮೀಪದಲ್ಲಿ ಈ ಘಟನೆ ನಡೆದಿರುವ ಕಾರಣ ಈ ಪ್ರಕರಣ ಮತ್ತಷ್ಟು ಜಟಿಲವಾಗತ್ತಾ ಸಾಗಿದೆ ಒಂದು ಕಡೆ ರಾಜಕೀಯ ಮತ್ತೊಂದು ಕಡೆ ಕೋಮು ವಿಚಾರ ಎರಡೂ ಸೇರಿಕೊಂಡ್ರೆ ಈ ಪ್ರಕರಣ ಅದೆಲ್ಲೇ ಅಂತ್ಯವಾಗಲಿದೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ